ಕೇಳ್ತಿದ್ದೀರ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ ಒಂದು ಮಾತು ನೆನಪಲ್ಲಿ ಇಟ್ಕೋ ಇನ್ ಮುಂದೆ ಯಾವುದೇ ಕೆಲಸನ ಶ್ರೀಕಾಂತ್ ಹೇಳಕ್ ಮುಂಚೆ ನನ್ನನ್ನು ಕೇಳಲೇಬೇಕು ನೀವು ನೀವು ಹುಚ್ಚಿನ ನಿರ್ಧಾರ ತಗೊಂಡ್ರೆ ನಾನು ಸುಮ್ಮನೆ ಇರೋಲ್ಲ ಎಂತ ಇಕ್ಕಟ್ಟು ಸಿಕ್ಕಾಕೊಂಡ್ಬಿಟ್ಟೆ ನಾನು ಇವತ್ತೇ ಆ ಮಹಾನುಭಾವ ಪ್ರಾಜ್ ಬಗ್ಗೆ ಮಾತಾಡೋಕ್ಕೆ ಮನೆಗೆ ಬರ್ತಾ ಇದ್ದಾನೆ ಇಡೀ ಟೀಮ್ನೇ ಕರ್ಕೊಂಬರ್ತಾ ಇದ್ದಾನೆ ಅವನಿಗೆ ಹೇಗೋ ಮುಖ ತೋರಿಸ್ತೀನಿ ನಾನು ದೊಡ್ಡಪ್ಪ ಸುಮ್ಮನೆ ಗಾಬರಿ ಆಗಬೇಡಿ ಮೀಟಿಂಗ್ಗೆ ಇನ್ನೂ 2 hours ಟೈಮ್ ಇದೆ ಪ್ರಯತ್ನ ಮಾಡಿದ್ರೆ ಏನ್ ಬೇಕಾದರೂ ಆಗ್ಬೋದು 2 ಗಂಟೆಯಲ್ಲಿ ಏನೋ ಮಾಡೋಕ್ಕಾಗುತ್ತೆ ನಿಮ್ಮ ತಲೆ ಮತ್ತೆ ಡ್ರಾಯಿಂಗ್ ಬರೆಯೋಕ್ಕಾಗುತ್ತಾ ಒಂದಲ್ಲ ಎರಡಲ್ಲ 25 crore ಪ್ರಾಜೆಕ್ಟು ಕೈ ತಪ್ಪ ಹೋಗ್ತಾ ಇದೆ ಇದು ಮಾತ್ರ ಕೈ ತಪ್ಪ ಹೋಗಲ್ಲ ಕಣೋ ಇನ್ಯಾವತ್ತೂ ಗುಪ್ತಾ ಕಂಪ್ನಿ ಯಾವುದೇ ಪ್ರಾಜೆಕ್ಟ್ ನಮ್ಗೆ ಸಿಗೋದಿಲ್ಲ ಯಾಕೆ ಗೊತ್ತಾ ನಾವು ನಂಬಿಕೆಗೆ ವಿಶ್ವಾಸಕ್ಕೆ ಅರ್ಹರಲ್ಲ ಅಂತ ಇವತ್ತೇ ನಮ್ಮ ಕಂಪ್ನಿನ ಬ್ಲ್ಯಾಕ್ ಲಿಸ್ಟ್ ಸೇರಿಸ್ಬಿಡ್ತಾರೆ ಇನ್ನೇನು ಹಾಗೆ ನಿಂತಿದ್ಯಾ ಹೋಗಿ ಅವ್ರನ್ನ ಕರ್ಕೊಂಬ ಒಂದು ಕಪ್ ಟೀ ಕೊಟ್ಬಿಟ್ಟು ನಮ್ಮ ಕೈಲಿ ಏನೂ ಆಗಲ್ಲ ಅಂತ ಕೈ ಮುಗಿದು ಬಿಡ್ತೀನಿ ಯಾವಾಗ ಬಂತು ಇದರ ಮೇಲೆ ನೀರು ಬಿಡೋದಕ್ಕೆ ಹೇಗೆ ಸಾಧ್ಯ ನಾನು ಹುಷಾರಾಗಿರಬೇಕಾಗಿತ್ತು ಡ್ರಾಯಿಂಗ್ನ ಜೋಪಾನವಾಗಿ ಇಡಬೇಕಾಗಿತ್ತು ದೇವರು ನನಗೊಂದು ಅವಕಾಶ ಕೊಟ್ಟಿದ್ದ ಅದನ್ನು ನಾನು ಕೈಯಾರೆ ಹಾಳು ಮಾಡ್ಕೊಂಡ್ಬಿಟ್ಟೆ ಮಳೆ ಯಾವಾಗ ಬಂತು ಭಾವನ್ ಡ್ರಾಯಿಂಗ್ ನೆನೆಯಕ್ಕೆ ಹೇಗೆ ಸಾಧ್ಯ ಯಾರೋ ನೀರು ಚೆಲ್ಲಿರಬೇಕು ಅನ್ಸುತ್ತೆ ಹೌದು ಚೇತನ ಹೇಳೋದು ನಿಜ ಎಲ್ಲೋ ಏನೋ ಎಡವಟ್ಟಾಗಿದೆ ನನ್ನ ಮೇಲೆ ಅನುಮಾನ ಬಂದಿರೋ ಆಗಿದೆ ನೀವು ಸುಮ್ಮನೆ ಇರಲ್ಲ ಜೇಮ್ಸ್ ಬಾಂಡ್ ಥರ ಪತ್ತೆ ಕಾರ್ಯ ಶುರು ಮಾಡೇ ಮಾಡ್ತಾರೆ ದೇವರೇ ಏನು ಮಾಡೋದೀಗ ಶಾಂತಲ ನನಗೆ ಯಾಕೋ ಮನೆಯಲ್ಲಿ ಇರೋಕ್ಕೆ ಮನಸ್ಸಾಗ್ತಿಲ್ಲ ಸ್ವಲ್ಪ ಹೊತ್ತು ಪ್ರಶಾಂತವಾದ ವಾತಾವರಣದಲ್ಲಿ ಇರಬೇಕು ಅಂತ ಅನಿಸ್ತೀನಿ ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ನೀವು ಒಬ್ಬೇ ಹೋಗ್ತಾ ಇದ್ದೀರಾ ಮಂಜುಳನ ಜೊತೆ ಹೋಗ್ತೀನಿ ಸರಿ ಅಮ್ಮ ಮಂಜುಳ ಬಾಯಿ ಏನಮ್ಮರೇ ಅಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ದಾರೆ ಜೊತೆಲಿ ಕರ್ಕೊಂಡು ಹೋಗಿ ಹುಷಾರಿಗೆ ಕರ್ಕೊಂಡು ಬಾ ಸರಿ ಅಮ್ಮರೇ
ನೋಡ್ತಾ ಇದ್ದೀರಾ ಸುವರ್ಣ ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ. ಏನಾದ್ರೂ ಒಂದು ಎಡವಟ್ ಮಾಡ್ಕೊಂಡಾಗ್ಲೇ ನಿನ್ಗೆ ನನ್ನ ನೆನ್ಪರದಲ್ವಾ? ಹಾಗೇನಿಲ್ಲ, ಮೊನ್ನೆ ಶಕುಂತಲಾ ಅತ್ತೆ ಮುಖಕ್ಕೆ ಸರಿಯಾಗಿ ಮಂಗಳಾರತಿ ಆಯ್ತು ಅಂತ ನಿಂಗೆ ಫೋನ್ ಮಾಡಿ ಖುಷಿಯಾಗೋ ವಿಷಯ ಹೇಳಿಲ್ವಾ? ಅಲ್ವೇ, ಮನ್ಸ್ ಮನ್ಸ್ಗಳ ಮಧ್ಯೆ ಹುಳಿ ಹಿಂಡದ್ ಬಿಟ್ಟು ಆ ಡ್ರಾಯಿಂಗ್ ಮೇಲೆ ಯಾಕೆ ಹುಳಿ ಹಿಂಡಕ್ಕೆ ಹೋದೆ? ನಾನೇನಮ್ಮ ಮಾಡಲಿ, ಆ ಡ್ರಾಯಿಂಗ್ ನೋಡ್ತಾ ನೋಡ್ತಾ ನನ್ನ ರಕ್ತ ಕುದ್ದೋಯ್ತು. ಅಮೃತ ಕಿರೀಟ ಇಟ್ಬಿಡ್ತಾರಲ್ಲ ಅವನ ಸಿಟ್ಟಿಗೆ ಅದನ್ನು ಕುಪ್ಪಿಬಿಟ್ಟೆ. ನಿಂಬೆ ಹಣ್ಣಿನ ಜ್ಯೂಸ್ ಎಲ್ಲ ಅದ್ರ ಮೇಲೆ ಚಲ್ಲೋಯ್ತು. ಅಲ್ವೇ, ಅದ್ರ ಮೇಲೆ ಯಾಕೆ ಜ್ಯೂಸ್ ಚಲ್ಲದೆ ಒಂದು ಬೆಂಕಿ ಕಡ್ಡಿ ಗೀರಿ ಅದ್ರ ಮೇಲೆ ಇಟ್ಬಿಟ್ಟಿದ್ರೆ ಕೆಲಸನೇ ಮುಗ್ದೋಗ್ತಿತ್ತಲ್ವಾ? ಅಮ್ಮ, ಆಗಿದ್ದಾಗೋಯ್ತು. ಇದು ಕೋಟ್ಯಾನ್ ರೂಪಾಯಿ ಬೆಲೆ ಬಾಳೋ ಪ್ರಾಜೆಕ್ಟು. ಆ ಡ್ರಾಯಿಂಗ್ ನಾನು ಹಾಳು ಮಾಡಿದ್ದೀನಿ ಅಂತ ಗೊತ್ತಾದರೆ ನನ್ನ ಬೆಂಡ್ ಎತ್ಬಿಡ್ತಾರೆ. ಈಗ ತಪ್ಪಿಸ್ಕೊಳಕ್ಕೆ ಏನಾದರೂ ಐಡಿಯಾ ಹೇಳು. ಏಯ್, ಇದ್ದಕ್ಕಿದ್ದಂಗೆ ಐಡಿಯಾ ಕೊಡೋಕ್ಕೆ ನಾನು ನಿನ್ನ ಕಂಪ್ಯೂಟರಾ? ಮೂರು ಹೊತ್ತು ಅದು ಹೊಡೆದೆ ಇದು ಚಲದೆ ಅಂತ ಹೇಳ್ತಾನೇ ಇರ್ತೀಯ. ಸರಿ, ಬೇಡ ಬಿಡು, ನಾನೇ ಮ್ಯಾನೇಜ್ ಮಾಡ್ಕೋತೀನಿ. ಆಗಲೇ ವಿನಯ್ ಕೇಳಿದಾಗ ನಿಂಬೆಹಣ್ಣು ಖಾಲಿಯಾಗಿದೆ, ಪಾನಕ ಮಾಡಲಿಲ್ಲ ಅಂತ ಹೇಳಿದ್ದೀನಿ. ನಾನು ಜ್ಯೂಸ್ ಮಾಡಿದ್ದೀನಿ ಅಂತ ಯಾರಿಗೂ ಗೊತ್ತಾಗಲ್ಲ. ಸರಿ, ಇಡು ಫೋನು. ಆಹಾಹಾಹಾಹಾ, ಸಿಟ್ಟು ಮೂಗಿನ ಮೇಲೇ ಇರುತ್ತೆ ನೋಡು. ಯಾರಿಗೂ ಗೊತ್ತಾಗಲ್ಲ ಅಂತ ಕೊಬ್ಬು ಮಾಡಿಕೊಂಡು ಹಾಗೆ ಇದ್ಬಿಡ್ಬೇಡ ನೋಡೆ. ಆ ಶಕುಂತಲಾ ದೇವಿ ಒಂಥರ ಪೊಲೀಸ್ನ ಇದ್ದಾಗೆ ಎಲ್ಲ ಕಡೆ ಮೂಸ್ಕೊಂಡ್ಬಂದು ನಿನ್ನ ಬುಡಕ್ಕೆ ಬರ್ತಾಳೆ. ಆ ಫಾರಿನ್ ಚಿಟ್ಟೆ ಮುಂದೆ ನಿನ್ನ ಮುಖದ ನೀರು ಇಳಿಸ್ತಾಳೆ. ಹೌದಾ, ಹಾಗಂತೀಯ? ಹ್ಞೂ. ಮತ್ತೆ ತಕ್ಷಣ ಹೋಗಿ ಯಾವ ಸುಳಿವು ಇಲ್ಲದ ಹಾಗೆ ಎಲ್ಲ ಕ್ಲೀನ್ ಮಾಡಿ ಸಾಕ್ಷಿ ನಾಶ ಮಾಡಿಬಿಡು. ಆಗ ನೀನೇ ಜ್ಯೂಸ್ ಚಲ್ದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಹಾಂ ಸರಿ, ಹಾಗೆ ಮಾಡ್ತೀನಿ. ನಿನ್ನ ಫೋನ್ ಇಡು. ಹ್ಞೂ, ನಾನು ಇವಳನ್ನ ಉದ್ಧಾರ ಮಾಡೋಕ್ಕೆ ಒದ್ದಾಡ್ತಾ ಇದ್ರೆ ಇವಳು ಏನಾದರೂ ಒಂದು ಎಡವಟ್ಟು ಮಾಡ್ಕೋತಾನೇ ಇರ್ತಾಳೆ. ಹ್ಞೂ, ಇವಳು ಉದ್ಧಾರ ಆದಾಗೆ. ಅಯ್ಯೋ, ಶಕುಂತಲಾ ಅತ್ತೆ ಕೈಗೆ ಸಿಕ್ಕರೆ ಮುಗ್ದೋಯ್ತು ನನ್ನ ಕತೆ. ಏನಾದರೂ ಒಂದು ಕೆಲಸ ಹೇಳಿ ನನ್ನ ದಾರಿ ತಪ್ಪಿಸ್ಬಿಡ್ತಾರೆ. ಈ ಅತ್ತೆ ಇಲ್ಲೇ ಬೇತಾಳದ ಥರ ನಿಂತ್ಕೊಂಡ್ರಲ್ಲ, ಈಗ ಇವ್ರ ಕಣ್ಣು ತಪ್ಪಿಸಿ ಡ್ರಾಯಿಂಗ್ ರೂಮ್ಗೆ ಹೇಗೆ ಹೋಗೋದು? ಅಲ್ಲಿರೋ ಸಾಕ್ಷಿನೆಲ್ಲ ನಾಶ ಮಾಡು ಅಂತ ಅಮ್ಮ ಹೇಳಿದ್ದಾಳೆ. ಅಲ್ಲೇನು ಸಾಕ್ಷಿ ಇದೆ ಅಂತ ನೋಡಬೇಕಲ್ಲ. ಅತ್ತೆ. ಏನು? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಮ್ಮ. ಅದು ಅದು ಇಲ್ಲಿ ಯಾರೂ ಇಲ್ಲ, ಹೇಳಮ್ಮ. ಒಂದು ವಿಷಯ ಇತ್ತು. ಇಲ್ಬೇಡ ಅತ್ತೆ, ನೀವು ನನ್ನ ಜೊತೆ ಬನ್ನಿ. ಸರಿ, ಬನ್ನಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ. ಅಬ್ಬಾ, ಸತ್ಯ ಬಚಾವಾದೆ. ಇಲ್ಲಿದ್ರೆ ಎಡವಟ್ಟಲ್ಲಿ ಸಿಕ್ಕಾಕೊಳ್ತಿದ್ದೆ. ಅಮೃತ, ತುಂಬ ಥ್ಯಾಂಕ್ಸ್. ಹೌದು, ಇವಳು ಅದೇನೋ ವಿಷಯ ಇದೆ, ಕುಟ್ಟಾಗಿ ಮಾತಾಡಬೇಕು ಅಂತಿದ್ಲಲ್ಲ. ಹಾಳಾದವಳು, ಇಲ್ಲೇ ಮಾತಾಡಿದರೆ ಏನಾಗ್ತಿತ್ತು? ಅದೇನು ಅಂತ ಪತ್ತೆ ಮಾಡೇ ಮಾಡ್ತೀನಿ. ಮೊದಲು ನನ್ನ ಕೆಲಸ ಮುಗಿಸ್ತೀನಿ.
ಡ್ರಾಯಿಂಗ್ ಹೇಗೆ ಹಾಳಾಯ್ತು ಅಂತ ನಾವು ಕಂಡುಹಿಡಿಲೇಬೇಕು. ಅರೆ, ನಿನಗೂ ಹಂಗೆ ಅನಿಸ್ತಾ? ಮತ್ತೆ ಮಾವಂಗೆ ನಿಜವಾಗ್ಲೂ ಪ್ರತಿಭೆ ಇದೆ. ನಮ್ಮ ಒತ್ತಾಯಕ್ಕೆ ಅವ್ರು ಮೊದಲನೇ ಸರಿ ನಕ್ಷೆ ಬರೆದಿದ್ರು, ಅದಕ್ಕೂ ನೀರು ಬಿದ್ದು ಹಾಳಾಗೋಯ್ತು. ಅವ್ರಿಗೆ ತುಂಬ ಬೇಜಾರಾಗಿರುತ್ತೆ, ಮತ್ತೆ ಅವ್ರಿಗಿಂತ ಕೆಲಸ ಮಾಡೋ ಮನಸ್ಸೇ ಬರಲ್ಲ. ಹೌದು ಅಮೃತ, ಅವರಲ್ಲಿ ಇಷ್ಟೊಂದು ಪ್ರತಿಭೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಆ ಡ್ರಾಯಿಂಗ್ ನೋಡಿ ನನಗೆ ಆಶ್ಚರ್ಯ ಆಯಿತು. ಆದರೆ ಪಾಪ, ಅವ್ರು ಮಾಡಿದ ಶ್ರಮ ಅಲ್ಲ, ನೀರಲ್ಲಿ ಹೋಮ ಮಾಡಿದಂಗಾಯ್ತು. ಅಲ್ಲ ಅಮೃತ, ಆ ಡ್ರಾಯಿಂಗ್ ಟೇಬಲ್ ಮೇಲೆ ನೀರು ಎಲ್ಲಿಂದ ಬಂತು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ನೀನು ಹೇಳಿದಾಗೆ ಇದೆಲ್ಲ ಹೇಗಾಯಿತು ಅಂತ ನಾವು ಪತ್ತೆ ಹಚ್ಚಲೇಬೇಕು. ಅದು ಸರಿ ಅತ್ತೆ, ಈ ನಕ್ಷೆ ಸಮಸ್ಯೆಗೊಂದು ಪರಿಹಾರ ಕಂಡುಹಿಡಿಬೇಕಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಎಲ್ಲ ಕೈತಪ್ಪಿ ಹೋಯ್ತಲ್ಲ. ನೀವು ಯಾಕೆ ಇಷ್ಟು ನಿರಾಶರಾಗ್ತಿರತ್ತೆ? ಸಮಸ್ಯೆ ಎಷ್ಟೇ ದೊಡ್ಡದಿದ್ರೂ ಅದಕ್ಕೇನಾದರೂ ಒಂದು ಪರಿಹಾರ ಇದ್ದೇ ಇರುತ್ತೆ ಅಂತ ನೀವೇ ಹೇಳ್ತಿದ್ರಲ್ಲ. ಆ ಪ್ರಾಜೆಕ್ಟ್ ಅವ್ರು ಬರೋಕ್ಕೆ ಇನ್ನೂ ಟೈಮ್ ಇದೆ. ಅಷ್ಟರೊಳಗೆ ಮಾವ ಇನ್ನೊಂದು ನಕ್ಷೆ ಬರಿಬೋದಲ್ವಾ ಅತ್ತೆ? ಇಲ್ಲ ಅಮೃತ, ಏನೋ ಒಂದು ಒಳ್ಳೆ ಮೂಡಲ್ಲಿ ಅವ್ರು ಬರೆದಿದ್ದೇ ಪುಣ್ಯ. ಈಗ ಅವ್ರು ತುಂಬ ಬೇಜಾರಲ್ಲಿರ್ತಾರೆ, ಮತ್ತೆ ಅದನ್ನು ಬರೆಯೋ ಉತ್ಸಾಹ ತಾಳ್ಮೆ ಅವ್ರಿಗಿಲ್ಲ. ಅವ್ರ ಕಾನ್ಫಿಡೆನ್ಸೇ ಹೊರಟೋಗಿರುತ್ತೆ. ಇಲ್ಲ ಅತ್ತೆ, ನಾವು ಆತ್ಮವಿಶ್ವಾಸನ ಅವರಲ್ಲಿ ತುಂಬಬೇಕು. ನೀವೇ ಆ ಕೆಲಸ ಮಾಡಬೇಕು. ನೀವು ಹೇಳಿದ್ರೆ ಅವರಿಲ್ಲ ಅನ್ನೋಕ್ಕಾಗಲ್ಲ. ನನಗೇನು ಆ ನಂಬಿಕೆ ಇಲ್ಲ. ನಂಗಿದೆ ಅತ್ತೆ, ಅವ್ರು ಮಾಡದೇ ಇರೋ ತಪ್ಪಿಗೆ ಇಷ್ಟೆಲ್ಲ ಮಾತು ಕೇಳಬೇಕಾಯ್ತಲ್ಲ ಅಂತ ಅವ್ರ ಮನಸ್ಸಿಗೆ ನೋವಾಗಿದೆ. ಅವ್ರು ಯಾವತ್ತೂ ಇಂಥ ಪ್ರಯತ್ನನೇ ಮಾಡಲ್ಲ. ಅತ್ತೆ, ನೀವು ಅವರಲ್ಲಿ ಸ್ಫೂರ್ತಿ ಉತ್ಸಾಹ ತುಂಬಿದ್ರೆ ಖಂಡಿತ ಮಾವ ಹೊಸ ನಕ್ಷೆ ಬರದೇ ಬರೀತಾರೆ. ದಯವಿಟ್ಟು ನೀವು ಪ್ರಯತ್ನ ಮಾಡಿ ಅತ್ತೆ. ಏನು ಪ್ರಯತ್ನ ಮಾಡೋದು ಏನು, ನನಗೊಂದೂ ಗೊತ್ತಾಗ್ತಾ ಇಲ್ಲ. ಅತ್ತೆ, ಅದಕ್ಕೊಂದು ಉಪಾಯ ಇದೆ. ನಾವು ಮತ್ತೆ ಮಾವ ನಕ್ಷೆ ಬರೆಯೋ ಥರ ಮಾಡೋಣ. ಅದೇ ಹೇಗೆ? ಬನ್ನಿ ಅತ್ತೆ, ಹೇಳ್ತೀನಿ. ಸಾಕ್ಷ್ಯ ನಾಶ ಮಾಡೋಕ್ಕೇನಿದೆ? ಯಾರಾದರೂ ರೂಮ್ ಒಳಗೆ ಬಂದು ನೋಡಿದ್ರೆ ನನ್ನ ಗತಿ? ಏನು ಕಾಣ್ತಿಲ್ವಲ್ಲ, ಅಯ್ಯೋ ಅಂಟು ಕಾಲ್ಗೆಲ್ಲ ಮೆತ್ಕೋತಿದೆ. ಇದನ್ನೆಲ್ಲ ನಾನು ನೋಡಲೇ ಇಲ್ಲ, ಏನು ಮಾಡೋದೀಗ? ಹಾಂ,
ಮೇಲೆ ಆಗ್ತಿಲ್ಲ. ಹಾಗೆಲ್ಲ ಅನ್ಬಾರ್ದು ಅಮೃತ. ಆಗದೇ ಇರೋಂಥದ್ದು ಏನೂ ಇಲ್ಲ. ಮನಸ್ಸು ಮಾಡಿದರೆ ಎಲ್ಲ ಆಗುತ್ತೆ. ಪ್ರಯತ್ನ ಪಡು. ನೀವಿಬ್ರು ಏನ್ ಮಾಡ್ತಾ ಇದ್ದೀರಾ? ಏನಿಲ್ಲ ಮಾವ, ಈ ನಕ್ಷೆ ಹಾಳಾಗಿತ್ತಲ್ಲ, ಇದೇ ತರದ ಇನ್ನೊಂದು ನಕ್ಷೆ ಬರೆಯೋಣ ಅನ್ಕೊಂಡೆ, ಆದ್ರೆ ನನ್ನ ಕೈಯಲ್ಲಿ ಆಗ್ತಿಲ್ಲ. ಆಗಲ್ಲ ಅಮೃತ, ಕೈನ ಗಟ್ಟಿಯಾಗಿ ಹಿಡ್ಕೋಬೇಡ, ಸಲೀಸಾಗಿ ಮೂವ್ ಮಾಡಬೇಕು. ಈಗ ಮಾವ ಆಗಲ್ಲ, ಪೆನ್ಸಿಲ್ ಕೊಡಿ, ನಾನು ತೋರಿಸ್ತೀನಿ ನೋಡು. ಈ ರೀತಿ ಸ್ಮೂತಾಗಿ ಮೂವ್ ಆಗಬೇಕು, ಗೊತ್ತಾಯ್ತಾ? ರೀ ಅಮೃತನಿಗಿದೆಲ್ಲ ಎಲ್ರಿ ಬರುತ್ತೆ, ಏನೋ ಪ್ರಯತ್ನ ಪಡ್ತಿದ್ದಾಳೆ, ಆಗ್ತಾ ಇಲ್ಲ. ನೀವೇ ಮಾಡಿಬಿಡಿ. ನಾನು ಮತ್ತೆ ಇದನ್ನು ಬರೆಯೋದ? ಇದೇನು ಹುಡುಗಾಟ ಅನ್ಕೊಂಡ್ಯಾ? ಇದಕ್ಕೆ ತುಂಬ ಸಹನೆ ಟೈಮು ಬೇಕು. ನಿನ್ನೆ ರಾತ್ರಿ 2 ಅವರ್ಸಲ್ಲಿ ಮಾಡಿದ್ದೀರಾ, ಈಗ ಮಾಡೋದು ಏನಂತ ದೊಡ್ಡ ವಿಷಯ ಅಲ್ಲ. ಎಷ್ಟೋ ಕೆಲಸಗಳು ಒತ್ತಡದಲ್ಲೇ ನಡೆಯುತ್ತೆ. ಈ ಸ್ಕೆಚ್ಚನ್ನು ಮತ್ತೆ ನೀವು ಬರೆಯೋದು ನಿಮಗೆ ಅಂಥ ಕಷ್ಟದ ಕೆಲಸ ಏನೂ ಅಲ್ಲ. ಹೌದು ಮಾವ, ಇದು ತುಂಬ ಅವಶ್ಯಕವಾದ ನಕ್ಷೆ. ನಾನು ನಿಮ್ಮ ಕೈಲೇ ಬರೆಸ್ಕೊಡ್ತೀನಿ ಅಂತ ಅವ್ರು ಒಪ್ಪಿಸಿದ್ದೆ. ಇಲ್ಲ ಅಂದಿದ್ರೆ ಅವ್ರು ಬೇರೆ ವ್ಯವಸ್ಥೆನೇ ಮಾಡ್ಕೋತಿದ್ರು. ಇಲ್ಲಿ ನೋಡಿದ್ರೆ ನಕ್ಷೆನೇ ಹಾಳಾಗೋಯ್ತು. ಈಗ ಆ ಪ್ರಾಜೆಕ್ಟ್ ತಪ್ಪೋಗಕ್ಕೆ ನಾನೇ ಕಾರಣ ಆಗೋಗ್ತೀನಿ. ಹೌದು, ಅಮೃತ ಒಳ್ಳೇದು ಮಾಡೋಕ್ಕೋಗಿ ಅಪವಾದ ಒತ್ಕೊಳ್ಳೋ ಹಾಗಾಯ್ತು. ಏನಿಲ್ಲ, ನನ್ನ ಸೊಸೆನ ಯಾರೂ ದೂರಬಾರ್ದು. ಇದರಲ್ಲಿ ಇವಳ್ದೇನಿದೆ ತಪ್ಪು? ಸರಿ, ಈ ಡ್ರಾಯಿಂಗ್ನ ಇನ್ನೊಂದು ಸಲ ನಾನೇ ಮಾಡ್ತೀನಿ. ಮಾವ, ನೀವಿದನ್ನ ಮತ್ತೆ ಮಾಡ್ತೀರಾ? ಓನಮ್ಮ, ನನ್ನಿಂದ ನೀನ್ಯಾಕೆ ಕೆಟ್ಟವಳಾಗಬೇಕು? ನಾನೇ ಮಾಡ್ತೀನಿ. ನನಗೆ ಗೊತ್ತಿತ್ತು ಖಂಡಿತ ನಿಮ್ಮಿಂದ ಈ ಕೆಲಸ ಆಗುತ್ತೆ ಅಂತ. ಆಗಲೇ 9:00 ಇನ್ನು 1.5 ಗಂಟೆನಲ್ಲಿ ಈ ನಕ್ಷೆ ನಾನು ಹೇಗೆ ಮುಗಿಸೋದು? Updates, follow us on twitter.com/thesuvarnatv, like us on facebook.com/thesuvarnatv, watch us on youtube.com/suvarna.